ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಹೌದು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ವೀ ಶ್ರೀ ಗುರುವೇ ನಮಃ ಯಾವ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದದಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹೌದು ಯಾವ ರೇವಣ ಸಿದ್ದೇಶ್ವರ ಶಿಶುಮಗಾಗಿರ್ತಕ್ಕಂಥ ಅವ್ರ ಯಾರಪ್ಪ ಲಿಂಗ ಬಿರಣದೇವರ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹೌದು ಯಾವ ಲಿಂಗ ಬಿರಣದೇವರ ಶಿಶುಮಗಾಗಿರ್ತಕ್ಕಂಥ ಯಾವ ಸಾಣಿಗೆ ಬೇರಾಗಿ ಸವರಿದಿರ್ತಕ್ಕಂಥ ಶುದ್ಧ ಮಾಳಿಂಗರಾಯನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವ ಗುರು ದೇವರಾಯ ಮುತ್ಯನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಹಿರಿಯರಿಗೂ ಜ್ಞಾನ ಪಂಡಿತರಿಗೂ ತಾಯಿ ತಂದೆಯರಿಗೂ ಅಕ್ಕ ತಂಗಿಯರಿಗೂ ಜ್ಞಾನ ಪಂಡಿತರಿಗೂ ಒಂದು ಸಾರಿ ನಮಸ್ಕರಿಸಿ ಯಾವ ಗುಲ್ಬುರ್ಗಾ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಹಿರೇಮಣೂರ ಗ್ರಾಮದ ದೇವರಾಯ ಮುತ್ಯನ ಡೊಳ್ಳಿನ ಸಂಘದವರಿಂದ ಇದು ಹೆಮ್ಮೆಯ ಕೊಡುಗೆ ಆಗಿದೆ. ಯಾವ ಅಶ್ವಿನಿ ಕ್ಯಾಸೆಟ್ ಬೆಂಗಳೂರವರಿಂದ ಹೊರಬರಲಿರುವ ಆರನೇ ಭಾಗ ಇದು ಆಗಿದೆ. ಸಾಹಿತ್ಯ ಕಲ್ಮೇಶ ಅರಠಾಳ ಮತ್ತು ಜಕ್ಕಣ ಮಾಸ್ತರ್ ಇಂಗ್ಲೇಶ್ವರ, ಅದರಂತೆ ಮಾಯಣ್ಣ ಪೂಜಾರಿ ಹಡಗಲಿ. ಕೇಳಿ ಆನಂದಿಸಿ ಭಾಗ ಆರು. ಕೇಳಿ ಆನಂದಿಸಿ ಭಾಗ ಆರು. ಇಂದಿನ
ಜಗಕ್ಕೆ ಜ್ಯೋತಿಯಾಗಿರ್ತಕ್ಕಂತ ಯಾವ ಮಾದರಸ ಮಾದಲಾಂಬಿಕೆ ಪುಣ್ಯ ಉದರದಿಂದ ಜನಿಸಿರ್ತಕ್ಕಂತ ಯಾವ ಭಾಗೇವಾಡಿ ಭಂಟ ನೆನೆಸಿಕೊಂಡಿರ್ತಕ್ಕಂತ ಬಸವಣ್ಣವರು ಒಂದು ಮಾತು ಏನ ಹೇಳಿದ್ರು, ಏನೇಳ್ರಿಪ್ಪ? ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣನಿಗೆ ಅರೇ ಐಶ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಭಕ್ತ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಯಾವ ಲಿಂಗ ಬೀರಣ ದೇವರ ಸವಿಲಾರದ ಶಿಷ್ಯನ ಸಲುವಾಗಿ 12 ವರ್ಷ ಗೋಡಾಗಿರಿ ಗುಡದಲ್ಲಿ ತಪವನ್ನು ಗೈದ, ಯಾವ ಲಿಂಗ ಬೀರಣ ದೇವರ ಭಕ್ತಿಗೆ ಮೆಚ್ಚಿ ಯಾವ ಪರಮಾತ್ಮ ಹೇಳ್ತಾನ, ಏ ಸಿದ್ಧ ಬೀರಣ್ಣ, ನಿನ್ನ ಭಕ್ತಿಗೆ ಮೆಚ್ಚಿ ಎಂದ ನಿನಗ ಸವಿಲಾರದ ಶಿಷ್ಯನ್ನು ಕೊಡ್ತೀನಿ ಎಂದಾಗ, ಯಾವಾಗ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪರು ಡೋಣದಕೆರೆ ಹತ್ರ ಶಿಖರ ಆಡುತ್ತ ಬರ್ತಾರ, ನೀ ಶಿಷ್ಯನ ಭಾರಾಮತಿ ಅಂಶದಿಂದ ಹುಟ್ಟಿ ಬರ್ತಾನ, ನೀ ಶಿಷ್ಯನ ಡೋಣದಕೆರೆ ಹತ್ರ ಈ ಸದ್ದ ಎರಡೂ ರೂಪವನ್ನು ತೊಟ್ಟು ಹೋಗಂದಾಗ, ಯಾವ ರೀತಿ ಲಿಂಗ ಬೀರಣ ದೇವರ ಎರಡೀ ರೂಪವನ್ನು ತೊಟ್ಟು ಡೋಣದ ಕೆರೆಯಾಗ ಜಿಗಿತಾನ, ಆಗ ಅದರ ಬೆನ್ನ ಹಿಂದೆ ಶಿಷ್ಯ ಮಾಳಿಂಗರಾಯನು ಜಿಗಿತಾನ, ಯಾವ ರೀತಿ ಗುರುವ ಶಿಷ್ಯರು ಕೂಡಿ ವಾಲುಗನ್ನು ತಂದು ಯಾವ ರೀತಿ ಪಂಚಮುಖದ ಆರ್ತಿಯನ್ನು ತಂದು ತಾಯಿ ಕನಬಾಯಿ ಯಾವ ರೀತಿ ಗುರುವ ಶಿಷ್ಯರು ಮ್ಯಾಗ ಬರ್ತಾರ ಅಂಬುವಂತ ಒಂದು ಖ್ಯಾಲಿ ರೂಪದೊಳಗೆ ಹಾಡಿ ಹೇಳೋಣ. ಹಂಗಾದ್ರೆ ಕೇಳ್ರಿ.
ಮಾಡಿ ಸಂತೋಷ ಆಗ್ಯಾರ ಅಮ್ಮ ಗುರು ಶಿಷ್ಯರಾದರ್ ಹರ್ಷ ಆಗಿ ಆತ್ಮ ಕೂಡಿದ ಜನ ಎಲ್ಲ ಹಾಕಿ ಪರಿಣಾಮ ದೇವರ ಬಂದ ಬನ್ನಿರಮ್ಮ ಕಷ್ಟ ತೆಳಲಿ ಮಹಾಲಪ್ಪ ನಿನ್ನ ಮೈಮಾ ಗುರವಿನಲ್ಲಿ ದುಡದು ಆಡಿ ಗುರವಿನ ಗೋದಾಮ.
ಒಲಿದರೆ ಕೊರಡು ಕೊನರುವುದಯ್ಯ, ನೀನ್ ಒಲಿದರೆ ಬರಡು ಹೈನಾಗುವುದಯ್ಯ, ನೀನ್ ಒಲಿದರೆ ವಿಷವು ಅಮೃತವಾಗುವುದಯ್ಯ, ನೀನ್ ಒಲಿದರೆ ಸಕಲ ಪಡಿ ಪದಾರ್ಥ ಇದೆ ಇದಿರಿಲಿರ್ಪು ಕೂಡಲ ಸಂಗಮ ದೇವ. ಯಾವ ಭಾರಾಮತಿಯ ಭೂಮಿಗೆ ಬರಗಾಲ ಬಿದ್ದ ಕಾಲಕ್ಕ ಏಳುನೂರ ಕಿಲ್ಲಾರ ಮೆವು ನೀರ ಇಲ್ಲದೆ ಒದರಾಡ್ತಿದ್ವು. ಆಗ ಅಣ್ಣ ತುಕ್ಕಪ್ಪರಾಯ ತಮ್ಮ ಸೋಮರಾಯ ಭಾರಾಮತಿ ಗ್ರಾಮವನ್ನು ಬಿಡಬೇಕು ಅಂದಾಗ ಯಾವ ತಾಯಿ ಅಮೃತಬಾಯಿ ದುಃಖ ಮಾಡ್ತಾವ, ಯಾವ ಜಕ್ಕಪ್ಪ ಮಾಳಪ್ಪ ಸಣ್ಣ ಕೂಸ ಹ್ಯಾಂಗ ಇರಬೇಕು ಅಡವಿ ಅರಣ್ಯ ವಾಸ, ಯಾವ ಕನಬಾಯಿನ ಕರೆದು ಹೇಳ್ತಾಳ ನಾನು ಹಡ್ದೀನಿ ನೀನು ಪಡೆದಿದಿ ನಿನ್ನ ಉಡಿಯಾಗ ಹಾಕಿನಿ ನೀನೇ ಬೆಳೆಸು ಅಂದಾಗ ಯಾವ ರೀತಿ ಭಾರಾಮತಿ ಗ್ರಾಮವನ್ನು ಬಿಡ್ತಾರ, ಯಾವ ರೀತಿ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪನ ಜೊತೆಲಿ ಕರ್ಕೊಂಡು ತಳಕ ಅಮೃತಬಾಯಿನ ಉರಿಸಿ ಉಳಿಸಿ ತಾಯಿ ಕನಬಾಯಿನ ಕರ್ಕೊಂಡು ಯಾವ ರೀತಿ ಭಾರಾಮತಿ ಗ್ರಾಮವನ್ನು ಬಿಡ್ತಾರ ಎಂಬುವಂತದೊಂದು ಖ್ಯಾಲಿ ರೂಪದೊಳಗೆ ಹಾಡಿ ಹೇಳು. ಹಂಗಾದ್ರೆ ಕೇಳ್ರಿ. ಬಾರಾಮತಿಯ ಭೂಮಿ ಅರಸ ಏಳ
ತರಿಸಿಕೊಡ್ತಾಳೆಂಬುವಂತಹದು ಒಂದು ಖ್ಯಾಲಿ ರೂಪದೊಳಗೆ ಹಾಡಿ ಹೇಳಿದ್ರಿ. ಅಕ್ಕ ಮಾಯವನ ತಮ್ಮ ಮುಖವ ತೋರೋ ಯಾಕ ತಮ್ಮ ಕುಂತಿ
ಕೀರ್ತಿ ತರಬೇಕು ಮೀನಾಕ್ಷಿ. ಹಾ ತರಬೇಕಲ್ರಪ್ಪ. ಯಾವ ಹೇಮರೆಡ್ಡಿ ಮಲ್ಲಮ್ಮ ಪತಿ ಸೇವೆಯನ್ನು ಮಾಡಿ
ಈ ಮರ್ತ್ಯದಾಗ ಕೀರ್ತಿ ಉಳಿಸಿದಳು, ಮುಕ್ತಿ ಹೊಂದಿದಳು ಯಾವ ಸತ್ಯವಾನ ಸಾವಿತ್ರಿ. ಯಾವ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದ ಬಳಕ ಯಾವ ರೀತಿ ಇರ್ಬೇಕಂಬುವಂತದ್ದು ಒಂದು ಖ್ಯಾಲಿ ರೂಪದೊಳಗೆ ಹಾಡೇವನು. ಹಂಗಾದ್ರೆ ಕೇಳ್ರಿ. ತಂಗಿ ತರ ಬ್ಯಾಡ ಕಣ್ಣೀರ ತರಬೇಕು ತವರು ಹೆಸರ ತರಬೇಕು ತವರು